plus 2b. ಹಿಂದೆ ಓದಿದ್ದು ಎಲ್ಲ ಮರ್ತೋಗಿದೆ. ಅರ್ಥಮೆಟಿಕ್, ಆಲ್ಜೀಬ್ರಾ, ಜಾಮೆಟ್ರಿನು ಸೇರಿದೆ. ಪೆನ್ನಿನಲ್ಲಿ ಫುಲ್ಲು ಜೆಲ್ಲು ಇದ್ರು ಪೇಪರ್ ಕಾಲಿದೆ. ಕೈಯಲ್ಲಿ ಫಾರ್ಮುಲಾಸು, ಕಾಲಲ್ಲಿ ಫಾರ್ಮುಲಾಸು, ಪೇಪರ್ ಖಾಲಿ ಖಾಲಿ. ಕುತ್ಕೊಂಡು ಹೋದ್ರು ಗ್ರೂಪ್ ಸ್ಟಡಿ ಅಂತ ಬಂದ್ಬಿಟ್ಟು ಹಾಡ್ ಹಾಡ್ಕೊಂಡು ಕೂತಿದ್ದೀರಾ? ಟೆನ್ಷನ್ ತಗೊಳ್ಳಲಾರೆ. ಈಗ್ಲೇ ಹಿಂಗಿದೆ, ಟೆಂತ್ ಕಾಲೇಜ್ ಎಲ್ಲ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಇದೆಷ್ಟು ಕಷ್ಟ ಇದೆ. ಎಮ್ ಒನ್ ಎಂಟು ಎಷ್ಟು ಚೆನ್ನಾಗಿತ್ತು. ಮುಂಚೆ ಎಲ್ಲ ಬರೀ ಫ್ರೀ ಪೀರಿಯಡ್ಗಳೇ ಇಟ್ಟಿದ್ರು, ಆದ್ರೆ ಇವಾಗ ಫ್ರೀ ಪೀರಿಯಡ್ಗೋಸ್ಕರ ಕಾಯ್ತಾ ಇರ್ತೀವಿ. ಅಯ್ಯೋ, ನಾವು ಹಳೆ ಸ್ಕೂಲ್ ಹೋಗಿದ ತಕ್ಷಣ ಸಾಕು, ಗ್ರೌಂಡ್ ಅಲ್ಲಿ ಪಾರಿವಾಳ. Hey guys, let's take a break. ನಾವು ಅವತ್ತಿಗೆ ಹೋಗೋಣ. ಅವತ್ತಿಗೆ ಅಂದ್ರೆ ಫಾಸ್ಟ್ ಫಾಸ್ಟ್. ಅದೆಲ್ಲ ಹೆಂಗ್ ಸಾಧ್ಯನೋ? ಥಿಯೇಟರ್ ಏನ್ ಬೇಕಾದ್ರೂ ಆಗದಂತ ಹೇಳಿದ್ದೆ. ನಿಮ್ಗೆಲ್ಲ ನಾಪ್ಕ ಇದ್ಯಾ? ನಾವು ಮುಂಚೆ ಸರ್ಕಲ್ ಅಲ್ಲಿ ಕೂತ್ಕೊಂಡು ಸ್ನಾಕ್ಸ್ ತಿಂತಾ ಇದ್ವಿ. ನಮ್ಮಲ್ಲೇ ಆಕ್ಟಿವಿಟೀಸ್ ಸರ್ಕಲ್ ಮೇಲೆ ಆಗ್ತಾ ಇತ್ತು. ಹಂಗಾರೆ ನಾವು ಆ M2 ಸ್ನಾಕ್ಸ್ ಬೇಕಕ್ಕೆ ಹೋಗಿ ಬರೋಣ. M2 ಸ್ನಾಕ್ಸ್ ಬ್ರೇಕ್. ನಾನು ಸ್ಯಾಂಡ್ವಿಚ್ ತಂದ್ರೇನು, ಯಾರಿಗಾದ್ರೂ ಬೇಕಾ? ವಾಟ್ ಆರ್ ಯು ಡೂಯಿಂಗ್? ಮ್ಯಾಮ್, ನಾನು ತವ ಮಾಡ್ತೀನಿ. ಮ್ಯಾಮ್, ನೀನೇ ಮಾಡ್ತಿದ್ಯಾ? ಮ್ಯಾಮ್, ನಾನು ಅರೇಂಜಿಂಗ್ ದ ಬೀಚ್. ಮೂರಲ್ಲಿ ಕೂತ್ಕೊಂಡು ಏನೋ ಕಿಟ್ಲಪಾತಿ ಮಾಡ್ತಾರಂಗಿದೆ, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಮ್ಯಾಮ್, ನಾನು ಪಜಲ್ ಮಾಡ್ತಾ ಇದ್ದೀನಿ. ಅದು ಹಂಗಲ್ಲ ಕಣು ಮಾಡುದು. ಅವಾಗೆಲ್ಲ ಟೀಚರ್ಸ್ ಬೇರೆ ತರನೇ ಹೇಳ್ಕೊಡ್ತಾ ಇದ್ರು, ಆದ್ರೆ ಇವಾಗ ಬೇರೆ ತರನೇ ಹೇಳ್ಕೊಡ್ತಾರೆ. ಏ, ನಿಮಗೆಲ್ಲ ನೆನ್ಪಿದ್ಯಾ? ಆ ಕ್ಲಾಸ್ ಪಾರ್ಟಿ. ಏ, ಅದೇ ನಾವು ಬಲೂನ್ ಒಳಗೆ ಕ್ರಿಯಾನ್ ಪೆನ್ಸಿಲ್ಸ್ ಹಾಕಿ ಬ್ಲಾಸ್ಟ್ ಮಾಡ್ತಿದ್ವಲ್ಲ. ಏನು ಬಲೂನ್ ಒಳಗೆ ಕ್ರಿಯಾನ್ಸ? ಅದೇ ಕ್ರಿಯಾನ್ ಪೆನ್ಸಿಲ್ಸ್ ನ ಶಾರ್ಪ್ ಮಾಡಿ ಅದರಿಂದ ಬರೋ ಡಸ್ಟ್ ನ ಬಲೂನ್ ಒಳಗಾಗಿ ಚೈತನ್ಯ ಸರ್ ಜೋಯಿತಾ ಮ್ಯಾಮ್ ಬಂದ ತಕ್ಷಣ ಬ್ಲಾಸ್ಟ್ ಮಾಡ್ತಿದ್ವಲ್ಲ. ನಾವು ಬೇರೆ ಬೇರೆ ತಿಂದಿರ್ತಾ ಇದ್ದೀವಿ, ಆಮೇಲೆ ಅದನ್ನ ಒಳ್ಳೆ ಬಫೆ ತರ ಮಾಡ್ತಿದ್ದಾನೆ. ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿತ್ತಲ್ವಾ? ಅಂದ್ರೆ ಇವಾಗ ಚೆನ್ನಾಗಿಲ್ವಾ? ಇದ್ರು ಚೆನ್ನಾಗಿದೆ, ಆದ್ರೆ ಮುಂಚೆ ಇನ್ನ ಚೆನ್ನಾಗಿತ್ತಲ್ವಾ? ಇದೇನೇ ಇದು? ಎಲ್ಲ ನೈಟ್ ಅಂತ ಬಂದ್ಬಿಟ್ಟು ಹಿಂಗ್ ಗುಬ್ರ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ನಾವ್ ಈ ತರ ಅದೆಷ್ಟು ಗೋಸ್ಟ್ ಸ್ಟೋರೀಸ್ ಕೇಳಿಲ್ಲ. ಈ ತರ ಎದ್ರುಕೊಂಡಾಗ ಟೀಚರ್ಸ್ ಬಂದು ನಮ್ಮನ್ನ ಸಮಾಧಾನ ಮಾಡ್ತಿದ್ರು. ಆದ್ರೆ ನೈಟ್ ಸ್ಟೇ ಎಷ್ಟು ಮಜವಾ ಆಗುತ್ತಲ್ವಾ? ಅಗ್ನಿ ವಾಯು ಬಾನು ಜಲ ಅಂತ ಆಯ್ತು. ನಮ್ ಸ್ಕೂಲ್ ಅಸೆಂಬ್ಲಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಮುಂಚೆ ಎಲ್ಲ ಸ್ಕೂಲಲ್ಲಿ ಈ ತರ ಇರ್ರೆಗ್ಯುಲಾರಿಟಿ ಚೆಕ್ ಮಾಡ್ತಾ ಇದ್ರು. ಇರ್ತಿತ್ತು ಇಲ್ವಾ ನಂಗಂತ ಗೊತ್ತಿಲ್ಲ, ಆದ್ರೆ ಇವಾಗ ಕಂಪಲ್ಸರಿ ಇದೆ. ಇರ್ರೆಗ್ಯುಲಾರಿಟೀಸ್ ಬಂದ್ಮೇಲೆ ನಮ್ ತಲೆ ತಿಂತಾ ಇದೆ. ಏ, ಹಾಗಂತ ನಾವಾಗ ಪುಟ್ಬಿಟ್ಟು ಮಕ್ಳು ತರನೇ ಇರಕ್ ಆಗತ್ತೇನೋ? ನಾವು ವಿ ಆರ್ ಗ್ರೋನ್ ಅಪ್ಸ್, ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ನ ನಾವು ತಗೊಂಬೇಕು. ರೆಸ್ಪಾನ್ಸಿಬಿಲಿಟೀಸ್ ಜೊತೆ ನಾವು ನಮ್ಮ ಪರ್ಸನಲ್ ಹೈಜಿನ್ ಮೇಂಟೈನ್ ಮಾಡ್ಬೇಕು. ಚಿಕ್ಕವರು ಆಗಿದ್ದಾಗಿಂದ ಈಗವರೆಗೂ ಈ ಶಾಲೆ ನಮಗೆ ಬಹಳ ಸಹಾಯ ಮಾಡಿದೆ. ಬೇರೆ ಬೇರೆ ಕಾಂಪಿಟೇಷನ್, ಬೇರೆ ಬಾಸ್, ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಗೆ ಪೆನ್ನು, ಹೊಸ ಫೀಲ್ಡ್ ಆಗಿದೆ, ಈವ್ನಿಂಗ್ ಸ್ಪೋರ್ಟ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್, ವ್ಯಾಲ್ಯೂ ಎಜುಕೇಶನ್, ಡ್ರಾಮಾ, ಸ್ಪೋಕನ್
ಸ್ಪೋಕನ್ ಇಂಗ್ಲಿಷ್. ಎನ್ನ ಈ ವರ್ಕ್ಶಾಪ್ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಲೈಬ್ರರಿ, ಎವಿ ರೂಮು ಆಗ್ಬಿಟ್ಟಿದೆ. ಆದ್ರೆ ಒಂದ್ ಮಾತ್ರ ಚೇಂಜ್ ಆಗಿಲ್ಲ, ಜೂನಿಯರ್ ಚಿತ್ರಕೂಟನ್ಸ್ ಬಗ್ಗೆ ಸೀನಿಯರ್ ಚಿತ್ರಕೂಟನ್ಸ್ ಇರೋ ಕೇರ್, ಸ್ಟೂಡೆಂಟ್ಸ್ ಬಗ್ಗೆ ಟೀಚರ್ಸ್ ಇರೋ ಕೇರ್. ಟೀಚರ್ಸ್ ನಮ್ ಫ್ಯೂಚರ್ ನ ರೂಪಿಸದಲ್ದಿರಾ ನಮ್ ಬಗ್ಗೆ ಕೇರ್ ತಗೊಂತಾರೆ. ಈ ಸ್ಕೂಲ್ ಅಲ್ಲಿ ನಮ್ಗೆ ತುಂಬಾ ಮೆಮೊರೀಸು ಇದೆ, ಇನ್ನು ಮುಂದೆ ಮೆಮೊರೀಸು ಬರುತ್ತೆ. ನಮ್ ಮುಂದೆ ಬರೋ ಮೆಮೊರೀಸ್ ಚೆನ್ನಾಗಿರ್ಬೇಕಂದ್ರೆ ನಾವ್ ಇವಾಗ ಸ್ಕೂಲ್ ಅಲ್ಲಿ ಚೆನ್ನಾಗಿ ನಡ್ಕೊಬೇಕು. ಇದುವೇ ನಮ್ಮ ತಾಕತ್ತು, ನಮ್ಮ ಸ್ಕೂಲು ಸಕ್ಕತ್ತು. ಇದುವೇ ನಮ್ಮ ತಾಕತ್ತು, ನಮ್ಮ ಸ್ಕೂಲು ಸಕ್ಕತ್ತು, ನಮ್ಮ ಸ್ಕೂಲು ಸಕ್ಕತ್ತು. ಫ್ರೆಂಡ್ಸ್, ವಾಸ್ನ್ ದ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್? ಆ ಜರ್ನಿ ಚಿತ್ರಕೂಟ, ವಾವ್. ಫ್ರೆಂಡ್ಸ್, ಲೆಟ್ ಅಸ್ ಗಿವ್ ದೆಮ್ ಅ ಲೌಡ್ ರೌಂಡ್ ಆಫ್ ಅಪ್ಲಾಡ್.